ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಎಂಟು ಇಸ್ರಾಯೇಲಿಯರ ಪುನರ್ಸ್ಥಾಪನೆ ಪುಟ ನೂರ ಎಪ್ಪತ್ತೆಂಟು ನೂತನ ನಂಬಿಕೆಗೆ ತಳಹದಿಯಾಗಿದೆ ಎಂದು ಗಣನೆಗೆ ತೆಗೆದುಕೊಂಡಿರುವ ಈ ಪ್ರಬಂಧಗಳು ರಷ್ಯಾದಲ್ಲಿರುವ ಯಹೂದ್ಯರ ದುಃಖದಾಯಕ ಸ್ಥಿತಿಯ ಬಗ್ಗೆ ಪ್ರಾರಂಭಗೊಂಡು ಯಹೂದ್ಯರು ತಾವೇ ಸುಧಾರಿಸಿಕೊಳ್ಳುವ ಎಲ್ಲಾ ಪ್ರಯತ್ನಗಳು ವಿಫಲವಾಗಿದೆ ಎಂಬುದನ್ನು ಸಮರ್ಥಿಸುತ್ತವೆ ಮತ್ತು ಮುಂದುವರೆದು ಈ ರೀತಿಯಾಗಿ ಹೇಳುತ್ತದೆ ಆತ್ಮಿಕ ಪುನಶ್ಚೇತನದ ಆಳವಾದ ಮತ್ತು ಆಂತರ್ಯವಾದ ನೀತಿಯ ನವೀಕರಣದ ಅಗತ್ಯತೆ ಇದೆ ನಾವು ನಮ್ಮ ಸುಳ್ಳು ದೇವರುಗಳನ್ನು ಹಣದಾಸೆಯನ್ನು ತೆಗೆದುಹಾಕಬೇಕು ಅದರ ಸ್ಥಳದಲ್ಲಿ ಸತ್ಯದ ಬಗ್ಗೆ ಪ್ರೀತಿ ಕೆಡುಕಿನ ಬಗ್ಗೆ ಭಯ ಇವುಗಳನ್ನು ಸ್ಥಾಪಿಸಿಕೊಳ್ಳಬೇಕು ಹೇಗೂ ಇದಕ್ಕೊಬ್ಬ ನಾಯಕನ ಅವಶ್ಯಕತೆ ಇದೆ ಆತನು ಯಾರಾಗಿರಬಹುದು ಇಸ್ರಾಯೇಲಿಯರಲ್ಲಿ ಯಾರು ಕಂಡುಬರುವುದಿಲ್ಲ ನಾಯಕನ ಎಲ್ಲ ಅರ್ಹತೆಗಳುಳ್ಳ ಇಸ್ರಾಯೇಲಿಯರ ಬಗ್ಗೆ ಪ್ರೀತಿಯುಳ್ಳವನು ಜೀವವನ್ನು ತ್ಯಾಗ ಮಾಡುವ ಜೀವಿತ ಪರಿಶುದ್ಧತೆ ಮಾನವ ಸ್ವಭಾವದ ಬಗ್ಗೆ ಆಳವಾದ ಜ್ಞಾನ ತನ್ನ ಜನರ ಪಾಪಗಳನ್ನು ಕೆಟ್ಟತನವನ್ನು ಬಹಿರಂಗಪಡಿಸುವಲ್ಲಿ ಪ್ರಾಮಾಣಿಕತೆ ಇವುಗಳುಳ್ಳವನು ನಜರೇತಿನ ಏಸು ಒಬ್ಬನೇ ಎಂಬುದನ್ನು ನಾವು ನಮ್ಮ ಜನರ ಇತಿಹಾಸದ ಪುಸ್ತಕಗಳ ಅನ್ವೇಷಣೆಯ ನಂತರ ಕಂಡುಕೊಂಡಿದ್ದೇವೆ ಆತನ ಕಾಲದ ಬುದ್ಧಿವಂತ ಇಸ್ರಾಯೇಲಿಯರಿಗೆ ಆತನನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಆದರೆ ನಾವು ನಿಶ್ಚಯ ಪೂರಕವಾಗಿ ಆತನು ಏಸುವೆ ಎಂದು ಹೇಳುತ್ತೇವೆ ಆತನು ಮಾತ್ರವೇ ತನ್ನ ಸಹೋದರರ ಕ್ಷೇಮವನ್ನು ಬಯಸಿದನು ಆದುದರಿಂದ ನಾವು ನಮ್ಮ ಸಹೋದರನಾದ ಏಸುವಿನ ನಾಮವನ್ನು ಪವಿತ್ರಗೊಳಿಸಬೇಕು ನಾವು ನಮ್ಮ ಮನೆಗಳೊಳಗೆ ಸುವಾರ್ಥ ಪುಸ್ತಕಗಳನ್ನು ಆಶೀರ್ವಾದಕರವೆಂದು ಸ್ವೀಕರಿಸಬೇಕು ಮತ್ತು ಅವುಗಳನ್ನು ನಮ್ಮ ಜ್ಞಾನಿಗಳು ನಮಗೆ ಕೊಟ್ಟಿರುವ ಪವಿತ್ರ ಪುಸ್ತಕಗಳೊಂದಿಗೆ ಸೇರಿಸಿಕೊಳ್ಳಬೇಕು ಅವರು ಸಿದ್ಧಪಡಿಸಿದ ನಂಬಿಕೆಗೆ ಕುರಿತಾದ ಗಮನಾರ್ಹ ಸಾಹಿತ್ಯ ಲೇಖನಗಳ ಒಂದು ಸರಮಾಲೆ ಇಂತಿದೆ ದೇವರು ಪರಿಶೋಧಿಸಲಾಗದ ಜ್ಞಾನದ ಒಂದು ಶಾಸನದ ಪ್ರಕಾರ ನಮ್ಮ ಪಿತೃಗಳು ಕಠಿಣ ಹೃದಯದಿಂದ ತುಂಬಿದವರಾಗಿದ್ದರು ದೇವರು ಅವರನ್ನು ಗಾಢವಾದ ನಿದ್ರೆಯ ಶಿಕ್ಷೆಯನ್ನು ನೀಡಿದ್ದರಿಂದ ಅವರು ಯೇಸುವನ್ನು ವಿರೋಧಿಸಿದರು ಆತನ ವಿರುದ್ಧವಾಗಿ ಇಂದಿನ ವರವಿಗೂ ಪಾಪ ಮಾಡುತ್ತಲೇ ಇದ್ದಾರೆ ಆದರೆ ಅವರ ಅಪನಂಬಿಕೆಯಿಂದ ಅವರು ಇತರೆ ದೇಶಗಳನ್ನು ಹೆಚ್ಚಿನ ಪ್ರೋತ್ಸಾಹಕ್ಕೆ ನಡೆಸಿದರು ಆ ಮೂಲಕ ಅವರು ಶಾಂತಿಯನ್ನು ವಾಗ್ದಾನ ಮಾಡುವ ಸುವಾರ್ತೆಯ ಮೂಲಕ ದಾವೀದನ ಮಗನೂ ನಮ್ಮ ರಕ್ಷಕನೂ ಆದ ಏಸುವಿನ ಬಗ್ಗೆ ಕೇಳಿದ ಮಾನವ ಜಾತಿಯ ಪಾಪ ಪರಿಹಾರಕ್ಕೆ ನೆರವಾದರು ಇವರುಗಳು ಇಸ್ರಾಯೇಲಿನ ಸಹವಾಸದಿಂದ ಅವಮಾನಕರವಾಗಿ ಆತನು ಹೊರಹಾಕಲ್ಪಟ್ಟಿದ್ದನು ಆದಾಗ್ಯೂ ದೇವರ ಕ್ರಿಸ್ತನ ವಿರುದ್ಧದ ನಮ್ಮ ಪಾಪದ ಪರಿಣಾಮವಾಗಿ ಕ್ರಿಸ್ತ ನಂಬಿಕೆಯಿಂದ ಜಗತ್ತು ಶ್ರೀಮಂತವಾಗಿದೆ ಮತ್ತು ಪೂರ್ಣವಾಗಿ ರಾಷ್ಟ್ರಗಳು ದೇವರ ರಾಜ್ಯವನ್ನು ಪ್ರವೇಶಿಸಿವೆ ಅಂದರೆ ಅವರು ಇಲ್ಲಿ ಸ್ಪಷ್ಟವಾಗಿಲ್ಲ ರಾಷ್ಟ್ರಗಳಿಂದ ಚಿಕ್ಕ ಹಿಂಡಿನ ಪೂರ್ಣ ಸಂಖ್ಯೆಯವರೇ ಹೊರತು ಕ್ರೈಸ್ತ ಪ್ರಪಂಚದವರು ತಮ್ಮ ತಪ್ಪಾಗಿ ಕರೆದುಕೊಳ್ಳುವ ಪೂರ್ಣ ರಾಷ್ಟ್ರಗಳಲ್ಲ ಪೌಲನು ಇದನ್ನು ಕುರಿತು ರೋಮಾ ಹನ್ನೊಂದು ಇಪ್ಪತ್ತೈದರಲ್ಲಿ ತಿಳಿಸಿದ್ದಾನೆ ಈಗ ಸಹ ನಮ್ಮ ಪೂರ್ಣತೆಯ ಕಾಲವು ಬಂದಿದೆ ಮತ್ತು ಅಬ್ರಹಾಮನ ಸಂತತಿಯವರು ನಾವು ಕರ್ತನಾದ ಯೇಸುವಿನ ಮೇಲಣ ನಂಬಿಕೆಯ ಮೂಲಕ ಆಶೀರ್ವಾದ ಹೊಂದಿಕೊಳ್ಳಬೇಕು ನಮ್ಮ ಪಿತೃಗಳಾದ ಅಬ್ರಹಾಮ ಯಾಕೋಬರ ದೇವರು ನಮ್ಮ ಮೇಲೆ ದಯೆ ತೋರಿಸಿ ಕಡಿದು ಹೋದ ಕೊಂಬೆಗಳನ್ನು ಪುನಃ ನಮ್ಮ ಪವಿತ್ರವಾದ ಹಳೆಯ ಬೇರಾದ ಏಸುವಲಿ ನೆಡುವನು ಎಂದು ಪೌಲನು ಸೂಚಿಸುತ್ತಾನೆ ಈ ರೀತಿಯಲ್ಲಿ ಎಲ್ಲಾ ಇಸ್ರಾಯೇಲಿಯರು ನಿತ್ಯ ರಕ್ಷಣೆಯನ್ನು ಮತ್ತು ಎರುಸಲೇಮನ್ನು ಹಂಚಿಕೊಳ್ಳುವರು ಎಂಬುವಂಥದ್ದೇ